ಮತ್ತು ಅರಕಲಗೂಡು ತಾಲೂಕಿನಾದ್ಯಂತ ಬಿದ್ದ ಭಾರೀ ಮಳೆ ಹಿನ್ನೆಲೆ ಶೇಕಡಾ 33ಕ್ಕಿಂತ ಹೆಚ್ಚಿನ ಪ್ರಮಾಣದ ವಿವಿಧ ಬೆಳೆ ಹಾನಿ, ಅಂದಾಜು 51.38 ಕೋಟಿ ರು ನಷ್ಟ, ತಹಸೀಲ್ದಾರ್ ನಂದೀಶ್ ಹೇಳಿಕೆ. ತಾಲೂಕಿನಾದ್ಯಂತ ಬಿದ್ದ ಭಾರೀ ಮಳೆ ಹಾಗೂ ಕಾವೇರಿ ನದಿ ಪಾತ್ರದಲ್ಲಿ ಉಂಟಾದ ಪ್ರವಾಹ ಹಿನ್ನೆಲೆ ಶೇಕಡಾ 33ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದ್ದು ಅಂದಾಜು 51.38 ಕೋಟಿ ರು ನಷ್ಟ ಉಂಟಾಗಿದೆ ಎಂದು ತಹಸೀಲ್ದಾರ್ ನಂದೀಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳೆ ಹಾನಿ ಕುರಿತು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಹೆಚ್ಚಿನದಾಗಿ 4628 ಎಕರೆ ಪ್ರದೇಶದ ಭತ್ತ ಕೃಷಿ ಹಾನಿಗೊಳಗಾಗಿದ್ದು, ನಂತರದಲ್ಲಿ 2984 ಎಕರೆ ಆಲೂಗೆಡ್ಡೆ, 2932 ಎಕರೆ ತಂಬಾಕು, 2385 ಎಕರೆ ಮುಸುಕಿನ ಜೋಳ, 1379 ಎಕರೆ ಶುಂಠಿ, 853 ಎಕರೆ ಅಡಿಕೆ ತೋಟ, 195 ಎಕರೆ ಬಾಳೆ, 185 ಎಕರೆ ಕೆಸ, 81 ಎಕರೆ ಹಲಸಂದೆ, 79 ಎಕರೆ ಕಾಫಿ, 41 ಎಕರೆ ಮೆಣಸಿನಕಾಯಿ, 38 ಎಕರೆ ಕಾಳುಮೆಣಸು ಹಾಗೂ 7 ಎಕರೆಯಲ್ಲಿ ರೇಷ್ಮೆ ಬೆಳೆ ಸೇರಿದಂತೆ ಒಟ್ಟು 16920 ಎಕರೆಯಲ್ಲಿನ ಬೆಳೆ ಹಾನಿಗೊಳಗಾಗಿದೆ. ಎನ್ಡಿಆರ್ಎಫ್ ರೀತಿ ಪ್ರತಿ ಎಕರೆ ಜಮೀನಿಗೆ ನೀಡುವ ಪರಿಹಾರ 2720 ರಿಂದ 7200 ರು ನಿಗದಿಯಾಗಿದೆ. ಭತ್ತ ಹಾನಿಗೆ 1.25 ಕೋಟಿ ರು, ಆಲೂಗೆಡ್ಡೆಗೆ 81 ಲಕ್ಷ, ತಂಬಾಕಿಗೆ 79 ಲಕ್ಷ, ಮುಸ್ಕಿನ ಜೋಳಕ್ಕೆ 64 ಲಕ್ಷ ರು, ಅಡಿಕೆಗೆ 61 ಲಕ್ಷ, ಶುಂಠಿಗೆ 37 ಲಕ್ಷ, ತೆಂಗಿಗೆ 24 ಲಕ್ಷ, ರಾಗಿಗೆ 20 ಲಕ್ಷ ರು ಸೇರಿದಂತೆ ಇತರೆ ಬೆಳೆಗಳು ಸೇರಿ ಒಟ್ಟು 51.38 ಕೋಟಿ ರು ಪರಿಹಾರ ಕಲ್ಪಿಸಬೇಕಿದೆ. ಪ್ರತಿ ಹೋಬಳಿಯಿಂದ ಮಾಹಿತಿ ಕಲೆ ಹಾಕಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಾವೇರಿ ನದಿ ನೀರಿನ ಪ್ರವಾಹ ಮತ್ತು ಅತಿಯಾದ ಒಂದು ಮಳೆಯಿಂದ ಸುಮಾರು ಶೇಕಡ 15ಕ್ಕಿಂತ ಹೆಚ್ಚು ಮನೆಗಳು ಒಂದು NDRF ವ್ಯಾಪ್ತಿಯಲ್ಲಿ 175 ಮನೆಗಳು ಹಾನಿಯಾಗಿದ್ದಾವೆ. ಶೇಕಡ 30ಕ್ಕಿಂತ ಹೆಚ್ಚು ಅಂದರೆ 203 ಮನೆಗಳಿದ್ದಾವೆ. ಶೇಕಡ 45ಕ್ಕಿಂತ ಹೆಚ್ಚು 48 ಮನೆ ಇದೆ. ಶೇಕಡ 60ಕ್ಕಿಂತ ಹೆಚ್ಚು 24 ಮನೆಗಳು. ಶೇಕಡ 75ಕ್ಕಿಂತ ಹೆಚ್ಚು 80 ಮನೆಗಳು ಈ ಒಂದು ಮಳೆಯಿಂದ ಹಾನಿಯಾಗಿರ್ತವೆ. ಟೋಟಲ್ 530 ಮನೆಗಳು ಈ ಒಂದು ಮಳೆಯಿಂದ ಹಾನಿಯಾಗಿದ್ದು ಸುಮಾರು 1,77,33,000 ರೂಪಾಯಿ ಇವರಿಗೆ ಪರಿಹಾರವಾಗಿ ನೀಡಬೇಕಾಗಿದೆ. ನೆಕ್ಸ್ಟು, ಈ ಒಂದು ಅತಿಯಾದ ಒಂದು ಮಳೆಯಿಂದ ಏನಿನ ಬೆಳೆಗಳು ನಾಶ ಆಗಿದೆ ಅಂತಂದರೆ ಸುಮಾರು ರಾಗಿ, ಭತ್ತ, ಮುಸ್ಕಿನ ಜೋಳ, ಶುಂಠಿ, ಬಾಳೆ ಸುಮಾರು 16920 ಎಕರೆಗಳಷ್ಟು ಈ ಒಂದು ಒಟ್ಟು ಶೇಕಡ 33ಕ್ಕಿಂತ ಹೆಚ್ಚು ಬೆಳೆ ಹಾನಿಯಾಗಿರುತ್ತದೆ. ಒಟ್ಟು ಟೋಟಲ್ ಎಷ್ಟು? 51,38,56,612 ರೂಗಳಷ್ಟು ಭತ್ತದಷ್ಟು ಈ ಒಂದು ತಾಲೂಕಿನಲ್ಲಿ ಅತಿಯಾದ ಮಳೆಯಿಂದ ಮತ್ತು ಕಾವೇರಿ ನದಿ ನೀರಿನ ಪ್ರವಾಹದಿಂದ ನಷ್ಟ ಉಂಟಾಗಿರುತ್ತದೆ. ಜೊತೆಗೆ PWD ಇಲಾಖೆಯಿಂದ 23.95 ಕೋಟಿಯಷ್ಟು ರಸ್ತೆಗಳು ನಾಶ ಆಗಿರುತ್ತದೆ. ZB ಇಲಾಖೆಯಲ್ಲಿ 22.64 ಲಕ್ಷದಷ್ಟು ಈ ಒಂದು ರಸ್ತೆ ಹಾನಿಯಾಗಿರುತ್ತದೆ ಎಂದು ಮಾಹಿತಿಯನ್ನು ನೀಡಿರುತ್ತಾರೆ.